ಪ್ರಿಯರೇ, ಈ ಪ್ರಾರ್ಥನೆಯನ್ನು ಮಾಡುವುದಕ್ಕೆ ಮುಂಚೆ ಪ್ರತಿಯೊಬ್ಬರನ್ನು ಯೇಸುವಿನ ರಕ್ತದಡಿಗೆ ತಂದು ಮುಚ್ಚುಮರೆ ಮಾಡುತ್ತೇನೆ. ಪ್ರಿಯರೇ, ನೀವುಗಳು ಕ್ರಿಸ್ತನ ಸೈನಿಕರು, ದೇವರ ಸರ್ವಾಯುಧಗಳನ್ನು ಧರಿಸಿಕೊಂಡವರು, ಪ್ರತಿ ದಿನ ಪ್ರತಿ ಕ್ಷಣ ಯುದ್ಧದಲ್ಲಿ ಇರುವವರು. ಇವತ್ತು ನನ್ನ ಒಂದು ತಲೆಬರಹ, ಸೈತಾನನ ಪೈಶಾಚಿಕ ಪಿತೂರಿ ವಿರುದ್ಧ ಜಯ, ವಿನ್ನಿಂಗ್ ಡಯಾಬೋಲಿಕ್ ಸ್ಕೀಮ್ಸ್. ಕೀರ್ತನೆ 144:1, ದೇವರು ನಮ್ಮ ಕೈಗಳಿಗೆ ಯುದ್ಧ ವಿದ್ಯೆಯನ್ನು ಕಳಿಸಿದ್ದಾನೆ, ನಮ್ಮ ಬೆರಳುಗಳಿಗೆ ಕಾಳಗವನ್ನು ಕಳಿಸಿದ್ದಾನೆ. ಪ್ರಿಯರೇ, ಅದು ನೀವು ಅರ್ಥ ಮಾಡ್ಕೊಳ್ಬೇಕು. ನಮಗಿರುವಂಥ ಯುದ್ಧ ಅಲೌಕಿಕ ಮಟ್ಟದ್ದು. ಇದು ದೇವರು ಅಂದರೆ ಕ್ರಿಸ್ತನು ಎಷ್ಟು ನಿಜವಾಗಿದ್ದಾನೋ ಸೈತಾನನು ಅಷ್ಟೇ ನಿಜವಾಗಿದ್ದಾನೆ. ನಮ್ಮ ಯುದ್ಧ ನಡೀತಾ ಇರೋದು ಈ ಭೂಮಿ ಮೇಲಲ್ಲ, ಅಲೌಕಿಕ ಮಟ್ಟದಲ್ಲಿ. ಹೌದು ಪ್ರಿಯರೇ, ನಾವೆಲ್ಲ ಒಟ್ಟಾಗಿ ಸೇರಿ ಜೊತೆಯಾಗಿ ಪ್ರಾರ್ಥಿಸೋಣ. ಎಲ್ಲ ಸೈತಾನನ ಪೈಶಾಚಿಕ ಮತ್ತು ಆತನ ಪಿತೂರಿಗೆ ವಿರುದ್ಧವಾಗಿ ಗಲಿಬಿಲಿಯನ್ನು ಯೇಸುವಿನ ನಾಮದಲ್ಲಿ ಬಿಡುಗಡೆ ಮಾಡುವೆವು. ಸೈತಾನನ ಎಲ್ಲ ದುಷ್ಟತನ ರಹಸ್ಯಗಳು, ದುಷ್ಟ ಸಲಹೆಗಳು ಯೇಸುವಿನ ನಾಮದಲ್ಲಿ ಮೂರ್ಖತನವಾಗಿ ತಿರುಗಿ ಅವನಿಗೆ ವಿರುದ್ಧವಾಗಲಿ. ನನ್ನ ವಿರುದ್ಧವಾಗಿ ಒಟ್ಟಾಗಿ ಒಂದಾಗಿರುವ ಎಲ್ಲರೂ ಸೈತಾನನ ಯೋಜನೆಗಳು ಚದುರಿಸಲ್ಪಡಲಿ. ನಿನ್ನ ಸಿಡಿಲನ್ನು ಕಳುಹಿಸಿ ವೈರಿಗಳನ್ನು ಚದುರಿಸು ಯೇಸುವೆ. ಕೀರ್ತನೆ 55:9 ಹೇಳುತ್ತೆ, ಕರ್ತನೇ ಅವರ ಭಾಷೆಯನ್ನು ತಾರುಮಾರು ಮಾಡಿ ಅವರನ್ನು ಭ್ರಾಂತಿಗೊಳಿಸು. ಯೆಶಾಯ 54:17 ಹೇಳುತ್ತೆ, ನನ್ನ ವಿರುದ್ಧ ಕಲ್ಪಿಸಿದ ಯಾವ ಆಯುಧವು ಜಯಿಸದು, ಮತ್ತು ನರಕದ ದ್ವಾರಗಳು ಮತ್ತು ಯೋಜನೆಗಳು ನನಗೆ ವಿರುದ್ಧವಾಗಿ ಮೇಲುಗೈ ಸಾಧಿಸುವುದಿಲ್ಲ ಯೇಸುವಿನ ನಾಮದಲ್ಲಿ. ಯೇಸುವಿನ ನಾಮದಲ್ಲಿ ನರಕದ ಎಲ್ಲ ಕುತಂತ್ರಗಳ ವಿರುದ್ಧ ಮೇಲ್ಗೊಳ್ಳುವೆನು. ನರಕದ ಪ್ರತಿಯೊಂದು ತಂತ್ರಗಳನ್ನು, ಯೋಜನೆಗಳನ್ನು ಯೇಸುವಿನ ಬೆಳಕಿನಲ್ಲಿ ಗುಟ್ಟು ರಟ್ಟು ಮಾಡಲಿ. ಯೇಸುವಿನ ನಾಮವು ಆ ಗುಟ್ಟುಗಳನ್ನು ನಮಗೆ ರಟ್ಟು ಮಾಡಲಿ ಅಂದರೆ ತಿಳಿಯಪಡಿಸಲಿ. ಯೇಸುವಿನ ನಾಮದಲ್ಲಿ ಕತ್ತಲೆ ರಾಜ್ಯದ ಪ್ರತಿಯೊಂದು ಕಾರ್ಯಗಳನ್ನು, ಯೋಜನೆಗಳನ್ನು ಯೇಸುವಿನ ರಕ್ತ ನನಗೆ ಪ್ರಕಟ ಮಾಡಲಿ. ಮತ್ತು ಅದನ್ನು ಅದಕ್ಕೆ ವಿರುದ್ಧವಾಗಿ ನಾವು ನಿಂತು ಯುದ್ಧ ಮಾಡುವಂಥ ಸಾಮರ್ಥ್ಯ ನಮಗೆ ಕೊಡಲ್ಪಟ್ಟಿರುವುದಕ್ಕಾಗಿ ಸ್ತೋತ್ರ. ನಾನು ಯೇಸುವಿನ ನಾಮದಲ್ಲಿ ಸೈತಾನನ ಪ್ರತಿಯೊಂದು ಯೋಜನೆಗಳಿಂದ, ಆತನ ಬಲೆಗಳಿಂದ, ಸಂಚುಗಳಿಂದ ಬಿಡುಗಡೆ ಹೊಂದಿದ್ದೇನೆ. ಯಾರೇ ಆಗಲಿ ನನ್ನ ವಿರುದ್ಧ ಸಂಚು ಮಾಡಿದರೆ ಯೇಸುವಿನ ನಾಮದಲ್ಲಿ ಅವರು ಚದುರಿಸಲ್ಪಡಲಿ. ನನ್ನ ವಿರುದ್ಧ, ನನ್ನ ಸಂಸಾರದ ವಿರುದ್ಧ ತಂತ್ರವನ್ನು ರೂಪಿಸುವ ಯಾವುದೇ ಏನೇ ಆಗಲಿ, ಯೇಸುವಿನ ನಾಮದಲ್ಲಿ ಗಲಿಬಿಲಿ ಉಂಟಾಗಲಿ. ನನಗೆ ಗೊತ್ತಿಲ್ಲದ ಹಾಗೆ ನನ್ನ ಮನೆಯೊಳಗೆ ಏನೇ ಪ್ರವೇಶಿಸಿರ್ಬೋದು, ಗೊತ್ತಿಲ್ಲದ ಹಾಗೆ ಯಾವುದೇ ಮಾಟ ಮಂತ್ರ ಕ್ರಿಯೆಗಳು ನನ್ನ ಮನೆಗೆ ವಿರುದ್ಧವಾಗಿ ಮಾಡಿರ್ಬೋದು, ನಜರತ್ತಿನ ಯೇಸು ನಾಮದಲ್ಲಿ ಆತನ ಅಭಿಷೇಕದ ಅಗ್ನಿ ಬಿದ್ದು ಅದು ಎಲ್ಲಿದೆಯೋ ಆ ಜಾಗದಲ್ಲಿ ಅದು ಸುಟ್ಟು ನಾಶವಾಗಲಿ. ನನ್ನ ವಿರುದ್ಧ, ನನ್ನ ಸಂಸಾರದ ವಿರುದ್ಧ ತಂತ್ರ ರೂಪಿಸುವ ಯಾವುದೇ ಏನೇ ಆಗಿರಲಿ, ಯೇಸುವಿನ ನಾಮದಲ್ಲಿ ಗಲಿಬಿಲಿ ಉಂಟಾಗಲಿ. ನನ್ನ ವಿರುದ್ಧ ಬಲೆಯೊಡ್ಡಿದ್ದರೆ ಅವರೇ ಅದರೊಳಗೆ ಸಿಕ್ಕಿ ಬೀಳಲಿ, ಹೊರಬರದಿರಲಿ. ಯೇಸುವಿನ ನಾಮದಲ್ಲಿ ಎಲ್ಲ ಎಜೆಬೇಳಲ ಆತ್ಮ ನನ್ನ ಜೀವಿತದ ಮುಟ್ಟದ ಹಾಗೆ ಮಾಟದ ಮಂತ್ರದ ಕ್ರಿಯೆಗಳು ಸುಟ್ಟು ನಾಶವಾಗಲಿ, ಅದನ್ನು ಗದರಿಸುತ್ತೇನೆ. ಕೀರ್ತನೆ 64:2, ದುಷ್ಟರ ಒಳಸಂಚಿಗೂ ಕೆಡುಕರ ದೊಂಬಿಗೂ ಸಿಕ್ಕದಂತೆ ನನ್ನನ್ನು ತಪ್ಪಿಸಿ ಭದ್ರಪಡಿಸಿ ಕಾದಿರುವ ದೇವರಿಗೆ ಸ್ತೋತ್ರ. ಎಲ್ಲ ಸೈತಾನನ ಪೈಶಾಚಿಕ ಪಿತೂರಿಗಳ ಮೇಲೆ ನನಗೆ ಜ್ಞಾನ ಅಭಿಷೇಕವನ್ನು ಕೊಟ್ಟ ನನ್ನ ಯೇಸುವಿಗೆ ಜಯವಾಗಲಿ, ಜಯವಾಗಲಿ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ನಿನ್ನ ಬಲದಿಂದ ವೈರಿಗಳು, ಶತ್ರುಗಳು ಚದುರಿಸಲ್ಪಡಲಿ. ಕತ್ತಲೆಯ ರಾಜ್ಯಗಳ ಮೇಲೆ ಕರ್ತನೆ ನಿನ್ನ ಒಂದು ಕೋಪ, ನಿನ್ನ ಒಂದು ಬಲವಾದ ಬಲವು ಬಿಚ್ಚಲ್ಪಟ್ಟು ನಾಶವಾಗಲಿ. ಯೇಸುವಿನ ನಾಮದಲ್ಲಿ ಎಲ್ಲ ಕತ್ತಲೆಯ ಒಂದು ಬಲಗಳ ಮೇಲೆ, ಅಧಿಕಾರಿಗಳ ಮೇಲೆ ಯೇಸುವಿನ ನಾಮದಲ್ಲಿ ದೇವರ ಬಲವನ್ನು ಬಿಚ್ಚುತ್ತಾ ಇದ್ದೇನೆ. ಮತ್ತಾಯ 10:1, ಕರ್ತನು ಕ್ರಿಸ್ತನು ನನಗೆ ಅಧಿಕಾರವನ್ನು, ಎಲ್ಲ ಬಲಗಳನ್ನು ದುರಾತ್ಮಗಳ ಮೇಲೆ ಮತ್ತು ರೋಗಗಳ ಮೇಲೆ ಕೊಟ್ಟಿರುವುದಕ್ಕೆ ಸ್ತೋತ್ರ ಸಲ್ಲಿಸುತ್ತೇನೆ.
ನಾನು ದೇವರಿಗಾಗಿ, ಕ್ರಿಸ್ತನಿಗಾಗಿ, ಆತ್ಮನಿಗಾಗಿ ಸೈತಾನನ ಕರಗಳಿಂದ ಬಿಡುಗಡೆ ಹೊಂದಿಕೊಂಡಿದ್ದೇನೆ. ಯೇಸುವೆ, ನಿನ್ನ ಬಲದಲ್ಲಿ, ನಿನ್ನ ಸಾಮರ್ಥ್ಯದಲ್ಲಿ, ನಿನ್ನ ಶಕ್ತಿಯಲ್ಲಿ ನಾನು ಬಲಗೊಂಡಿದ್ದೇನೆ. ಅದೇ ರೀತಿಯಾಗಿ ನಿನ್ನ ನಾಮದಲ್ಲಿ ಎಲ್ಲ ಕತ್ತಲೆ ಬಲಗಳು, ಎಲ್ಲ ಕತ್ತಲೆ ಬಲಗಳು ನಿನ್ನ ಮಾತಿಗೆ ಒಪ್ಪಿಸಿಕೊಡುವುದಾಗಿದೆ. ಯೇಸುವೆ, ನಿನ್ನ ಒಂದು ಸ್ವಸ್ಥತೆಯ ಬಿಡುಗಡೆಯ ಒಂದು ಬಲವು ಪ್ರತಿಯೊಬ್ಬರಿಗೂ ಪ್ರಕಟವಾಗಲಿ. ಲೂಕ 5:17 ನಿನ್ನ ಬಲವಾದ ಧ್ವನಿ ಸ್ವರವನ್ನು ಬಿಡುಗಡೆ ಮಾಡು. ಕೀರ್ತನೆ 29:4 ಯೇಸುವೆ, ನಿನ್ನ ಪವಿತ್ರಾತ್ಮನ ಮೂಲಕ ಅದ್ಭುತಗಳು, ಅತಿಶಯಗಳು, ಸೂಚಕ ಕಾರ್ಯಗಳು, ಸ್ವಸ್ಥತೆಗಳು ಜರಗಲಿ. ರೋಮ 15:19 ಯೇಸುವಿನ ನಾಮದಲ್ಲಿ ನಾನು ಪ್ರಸಂಗ ಮಾಡುವಾಗ, ಬೋಧಿಸುವಾಗ ಅಪ್ಪ ಪವಿತ್ರಾತ್ಮನ ಬಲವು ಪ್ರಕಟವಾಗಲಿ, ಜನಗಳದನ್ನು ನೋಡಲಿ. 1 Cor 2:4 Ephesians 4:20 ನಿನ್ನ ಒಂದು ಬಲವು ನನ್ನ ಮುಖಾಂತರ ಕತ್ತಲೆ ರಾಜ್ಯಗಳಿಗೆ ಅದು ಕಂಟಕವಾಗಿರಲಿ. ಯೇಸುವೆ, ಅಲೌಕಿಕ ಮಟ್ಟದಲ್ಲಿ ನಾನು ಯುದ್ಧ ಮಾಡಲು ನಿನ್ನ ಯುದ್ಧ ದೇವದೂತರುಗಳನ್ನು ನೀನು ಬಿಚ್ಚುವುದಕ್ಕಾಗಿ ಸ್ತೋತ್ರ. ಅವರು ನನ್ನೊಟ್ಟಿಗೆ ಸೇರಿ ಯುದ್ಧದಲ್ಲಿ ನನ್ನೊಟ್ಟಿಗೆ ಸಹಾಯಕರಾಗಿರುವುದಕ್ಕಾಗಿ ಸ್ತೋತ್ರ. 2 Peter 2:11 ಕರ್ತನೆ, ನಿನ್ನ ಬಲವು ಮಹಿಮೆಯಾಗಿ ನನ್ನ ಒಳಗಿಂದ ಹೊರಸೂಸುವುದಕ್ಕಾಗಿ ಸ್ತೋತ್ರ. ಅನೇಕರಿಗೆ ಅದು ಬಿಡುಗಡೆ ತರುವುದಕ್ಕಾಗಿ ಸ್ತೋತ್ರ. ಕಟ್ಟಲ್ಪಟ್ಟವರನ್ನು ಮಾಟಮಂತ್ರದಿಂದ, ಪ್ರತಿಯೊಂದರಿಂದ ಅವರನ್ನು ಬಿಡುಗಡೆ ತರುವುದಕ್ಕಾಗಿ ಸ್ತೋತ್ರ. ಸ್ವಸ್ಥತೆಗಳು ಜರುಗುವುದಕ್ಕಾಗಿ ಸ್ತೋತ್ರ. ನಿನಗೆ ಮಾತ್ರ ಮಹಿಮೆ, ನಿನಗೆ ಮಾತ್ರ ಮಹಿಮೆ. ಯೇಸುವಿನ ನಾಮದಲ್ಲಿ ನನ್ನ ತಂದೆಯಾದ ದೇವರೇ, ಈ ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ. ಆಮೇನ್.